बोलो भारत माता की। कांग्रेस पार्टी की, सोनिया गांधी की, राहुल गांधी की, प्रियंका गांधी की, वेणुगोपाल की, सिद्धरामैया की, आए तो ताक सी। ओके ओके ओके। बंधु निशब्दवागिरबेको। ओके माताड़के साकु माताड़ली। दयमाडि प्लीज बंधुगळे इवत्तु नावु निवेल्ल बहळ पुण्यवंतरु ई देशक्के स्वतंत्र बंदु 75 वर्ष आगिदे अदे कालदल्लि ನಮ್ಮ ನಿಮ್ಮೆಲ್ಲರ ನಾಯಕರಾದಂತ ಸಿದ್ದರಾಮಯ್ಯನವರು ಕೂಡ ಹುಟ್ಟುಹಬ್ಬವನ್ನ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ದೇಶಕ್ಕೂ ಸಂಭ್ರಮ ಕಾಂಗ್ರೆಸ್ಗೂ ಸಂಭ್ರಮ ಸಿದ್ದರಾಮಯ್ಯನವರಿಗೂ ಸಂಭ್ರಮ ನಿಮಗೂ ಸಂಭ್ರಮ ನಮಗೂ ಸಂಭ್ರಮ ನಮ್ಮ ಉದ್ದೇಶ ಈ ರಾಜ್ಯಕ್ಕೆ ನ್ಯಾಯವನ್ನು ಒದಗಿಸಿಕೊಡಬೇಕು ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ ಸಿದ್ದರಾಮಯ್ಯನವರ ಅಧಿಕಾರ ನೀವು ನಾವೆಲ್ಲ ನೋಡಿದ್ದೇವೆ 2013 ನೇ ತಾರೀಖು ಶ್ರೀ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯನವರನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೇಮಕವನ್ನ ಮಾಡಿದ್ರು ಅವರು ಬಸವಣ್ಣನವರ ಹುಟ್ಟಿದ ದಿನ ಬಸವ ಜಯಂತಿ ದಿನ ಅಧಿಕಾರವನ್ನ ಜವಾಬ್ದಾರಿಯನ್ನ ತೆಗೆದುಕೊಂಡ್ರು ಬಸವಣ್ಣನವರ ತತ್ವನೇ ಕಾಂಗ್ರೆಸ್ ಪಕ್ಷದ ತತ್ವ ಇದನ್ನ ನಾವು ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅವರು ಅಧಿಕಾರ ತೆಗೆದುಕೊಂಡಾಗಿಂದ ಇಲ್ಲಿವರೆಗೂ ಈ ರಾಜ್ಯ ಕೊಟ್ಟಂತ ಕಾರ್ಯಕ್ರಮಗಳನ್ನ ಮೆಲುಕಾಕಲಿಕ್ಕೆ ನಾವು ಇಲ್ಲಿದ್ದೇವೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ನಾನು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಅವರು ಇದ್ದಾಗ ಸಿದ್ದರಾಮಯ್ಯನವರು ಇಂತ ಸಂಭ್ರಮ ನಮ್ಮ ಅಭಿಮಾನಿಗಳು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯಜಿ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ಅಂತ ಹೇಳಿ ಒಪ್ಪಿ ಇವತ್ತು ಬಂದಿದ್ದಾರೆ ರಾಹುಲ್ ಜಿ ಆನ್ ಬಿಹಾಫ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ ರಾಹುಲ್ ಜಿ ಆನ್ ಬಿಹಾಫ್ ಆಫ್ ದಿ ಆಲ್ ದಿ ಲೀಡರ್ಸ್ ಆಫ್ ಕರ್ನಾಟಕ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಕಮ್ ಟು ದಿಸ್ ಹಿಸ್ಟಾರಿಕ್ ಇವೆಂಟ್ ಸೊ ಅವರು ಇವತ್ತು ಬಂದು ಸೇರಿದ್ದಾರೆ ಬಂಧುಗಳೇ
ನಾನು ಜಾಸ್ತಿ ಹೊತ್ತು ಮಾತಾಡುವಂತದ್ದು ಇಲ್ಲೇನಿಲ್ಲ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರು ಮಾತಾಡಬೇಕು. ಆದರೆ ಒಂದು ಮಾತು ಹೇಳ್ತೀನಿ ಕೇಳಿ, ನಿಮ್ಮ ಆಸೆ ನೀವೆಲ್ಲ ಕೂಡ ವಿಧಾನಸೌಧದ ಮೂರನೇ ಮೆಟ್ಲು ಮೇಲೆ ನಡ್ಕೊಂಡು ಓಡಾಡಬೇಕು. ಅದಕ್ಕೆ ನಾವು ನೀವೆಲ್ಲರೂ ಕೂಡ ಈ ಭ್ರಷ್ಟ ಸರ್ಕಾರವನ್ನು ತೆಗೆಯಾಕಲಿಕ್ಕೆ ಇವತ್ತು ಸಂಕಲ್ಪವನ್ನು ಮಾಡಬೇಕು. ನಾವು ನೀವೆಲ್ಲ ಈ ಸರ್ಕಾರ ತೆಗಿತೀವಿ ತಾನೆ? ಕೈ ಎತ್ತಿ ನೋಡೋಣ. ಪ್ರತಿಜ್ಞೆ ಮಾಡ್ತಿರ್ತಾನೆ? ಸಭಾಷ್, ಇದು ನಮ್ಮ ಉದ್ದೇಶ ಆಗಿರಬೇಕು. ಸಿದ್ದರಾಮಯ್ಯನವರ ಕಾಲದಲ್ಲಿ ನಾವೆಲ್ಲ ಸ್ಟೇಜ್ ಮೇಲೆ ಕೂತಿರೋರೆಲ್ಲ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೇವೆ. ನಮ್ಮ ಶಕ್ತಿ, ನಿಮ್ಮ ಶಕ್ತಿ, ನಮ್ಮ ಕಾರ್ಯಕ್ರಮ ಈ ದೇಶದ ಎಲ್ಲ ಬಡವರಿಗೆ ಕೊಟ್ಟಂತ ಕಾರ್ಯಕ್ರಮಗಳು. ಪ್ರತಿಯೊಬ್ಬನು ಕೂಡ ಎಲ್ಲ ವರ್ಗಕ್ಕೆ ಅಧಿಕಾರ ತೆಗೆದುಕೊಂಡು ಒಂದೇ ಗಂಟೆಯಲ್ಲಿ ಈ ರಾಜ್ಯದ ಯಾರು ಕೂಡ ಬಡವ ಅಸಲಿರಬಾರ್ದು ಅನ್ನೋದು ತೀರ್ಮಾನವನ್ನ ಯಾರೋ ನಾಯಕ ತೆಗೆದುಕೊಂಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವದ ವಹಿಸಂತ ನಮ್ಮ ನಾಯಕಾಗಿದ್ದಂತ ಸಿದ್ದರಾಮಯ್ಯನವರು. ಇವತ್ತು ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನ ಮೆಲುಕಾಕಿದ್ದೀರಿ. ಬಹಳ ಜನ ಮಾತಾಡಿದ್ದಾರೆ, ರೈತರಿಗೆ ಕೊಟ್ಟಂತ ಕೃಷಿ ಭಾಗ್ಯ, ರಸ್ತೆಗಳು, ಕೈಗಾರಿಕೆ, ನೀರಾವರಿಯಲ್ಲಿ ಮಾಡಿದಂತ ಕೆಲಸ. ನಾನು ವಿದ್ಯುತ್ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 7 ಗಂಟೆ ವಿದ್ಯುತ್ತು 4 ಗಂಟೆ ಕೊಡ್ತಿರ್ಲಿಲ್ಲ. ಇಡೀ ವಿಶ್ವದಲ್ಲೇ ಒಂದು ದೊಡ್ಡ ಸೋಲಾರ್ ಪಾರ್ಕ್ ಅನ್ನು ಮಾಡಿ ಇಡೀ ರಾಷ್ಟ್ರದ, ಅಂತಾರಾಷ್ಟ್ರೀಯದ ವಿಶ್ವದಾಖಲೆಯನ್ನ ಸೃಷ್ಟಿ ಮಾಡಿದ್ದಾವೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಇದನ್ನ ನಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಬರೀ ಸ್ಟೇಜ್ ಮೇಲಿರೋರು ನಾನು ಸಿದ್ದರಾಮಯ್ಯನವರು ಮಾತ್ರ ಈ ಸರ್ಕಾರ ತರಲಿಕ್ಕೆ ಸಾಧ್ಯ ಇಲ್ಲ. ನೀವು ಕಾರ್ಯಕರ್ತರು ಮನಮನೆಗೆ ಹೋಗಿ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತು ಹಾಕಲೇಬೇಕು ಅಂತೇಳಿ ಜನರಿಗೆ ನೀವು ಮನವರಿಕೆಯನ್ನು ಮಾಡಿಕೊಡ್ಬೇಕು. ಇವತ್ತು 75 ವರ್ಷ ಕಳೆದಿದೆ, ಮುಂದಿನ ವರ್ಷ 76 ವರ್ಷ ಆಗ್ತದೆ. ಈಗ ಹೋಗಿದ್ದೆಲ್ಲ ಇತಿಹಾಸ, ಮುಂದಕ್ಕೆ ಬರೋದು ಭವಿಷ್ಯ. ಆದರೆ 75 ವರ್ಷ ನಿಮ್ಮ ಕೈಲಿದೆ. ಈ 75ನೇ ವರ್ಷದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಧಾನಸೌಧದ ಮೇಲೆ ಆರಿಸಬೇಕು, ಅದು ನಿಮ್ಮ ಸಂಕಲ್ಪ. 15ನೇ ತಾರೀಕು ಸೋನಿಯಾ ಗಾಂಧಿಯವರು ಈ ದೇಶದ ಸ್ವಾತಂತ್ರ್ಯ ದಿನ ಆಚರಣೆ ಮಾಡಬೇಕು ಅಂತೇಳಿ ಸಂದೇಶ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಾವೆಲ್ಲ ಸೇರಿ ಈ ರಾಷ್ಟ್ರಧ್ವಜ, ಈ ರಾಷ್ಟ್ರಧ್ವಜವನ್ನು ಹಿಡಿದು ಹೆಜ್ಜೆ ಹಾಕ್ತಾ ಇದ್ದೇವೆ. ಇಲ್ಲಿ ಯಾವ ರೀತಿ 100,000 ಜನ ಬಂದಿದ್ದೀರಿ, ಅದೇ ಜನ ಬಂದು ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇಂದ ಹಿಡಿದು ನ್ಯಾಷನಲ್ ಕಾಲೇಜ್ ಮೈದಾನದವರೆಗೂ ಹೋಗಿ ಹೆಜ್ಜೆ ಹಾಕ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಎಲ್ಲ ವರ್ಗದವ್ರನ್ನು ಸಂಘಟನೆ ಮಾಡಬೇಕು. ಸಿದ್ದರಾಮಯ್ಯನ ಯಾವಾಗಲೂ ನೀವು ಹಿಂದುಳು ವರ್ಗ ನಾಯಕ ಅಂತ ಬಿಂಬಿಸಬೇಡಿ. ಸರ್ವ ಜನಾಂಗಕ್ಕೂ, ಸರ್ವ ಧರ್ಮಕ್ಕೂ ಸಿದ್ದರಾಮಯ್ಯನವರು ನಾಯಕರು ಅನ್ನೋದನ್ನು ನೀವು ಮರೆಯಕ್ಕೆ ಹೋಗಬೇಡಿ. ಇದು ನಮ್ಮ ದೇಹ. ಇವತ್ತು ಈ ಅವಕಾಶ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ, ಬೆಳಕು ಬರ್ತಾ ಇದೆ, ಅಧಿಕಾರದ ಲಕ್ಷ್ಮಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ಹಳ್ಳಿಗಳಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು ಒಟ್ಟುಗಾಗಿತ್ಕೊಂಡು ಇತಿಹಾಸ ಸೃಷ್ಟಿ ಮಾಡಬೇಕು. ಈ ಕೆಟ್ಟ ಸರ್ಕಾರ ಯುವಕರಿಗಾಗಿರುವಂಥ ಅನ್ಯಾಯ,
ರೈತರಿಗಾಗಿರುವಂತ ಅನ್ಯಾಯ, ಈ ಬಡವರಿಗಾಗಿರುವಂತ ಅನ್ಯಾಯ, ಎಲ್ಲ ವರ್ಗದವರಿಗೆ ಅನ್ಯಾಯ ಆಗಿದ್ದನ್ನ ಕೊನೆ ಕಾಣಬೇಕಾದ್ರೆ ಈ ಬಿಜೆಪಿ ಸರ್ಕಾರನ ಕಿತ್ತಾಕ್ಬೇಕು. ಕಿತ್ತಾಕಿದಾಗ ಮಾತ್ರ ಈ ರಾಜ್ಯಕ್ಕೆ ನೆಮ್ಮದಿ. ಅದಕ್ಕೆ ನೀವೆಲ್ಲ ಕೂಡ ಕಂಕಣ ಪಡಬೇಕು. ನಾನು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರಿಗೆ ಉತ್ತಮವಾದಂಥ ಆರೋಗ್ಯ, ಶಕ್ತಿ, ನಿಮ್ಮನ್ನ ಸೇವೆ ಮಾಡುವಂಥ ಶಕ್ತಿ, ಈ ರಾಜ್ಯಕ್ಕೆ ಬಲಿಷ್ಠವಾದಂಥ ಸೇವೆ ಮಾಡುವಂಥ ಶಕ್ತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನಾವೆಲ್ಲ ಅವರ ಮುಂದಾಳುತ್ವದಲ್ಲಿ ಒಟ್ಟಿಗೆ ಸೇರಿ ಕೆಲಸವನ್ನ ಮಾಡೋಣ. ಕಾಂಗ್ರೆಸ್ ಪಕ್ಷ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಒಗ್ಗಟ್ಟಿನಿಂದ ದುಡಿಯೋಣ. ಕಾಂಗ್ರೆಸ್ ತರೋಣ, ಸೋನಿಯಾ ಗಾಂಧಿಯವ್ರನ್ನ ಕೈ ಬಲಪಡಿಸೋಣ, ರಾಹುಲ್ ಗಾಂಧಿಯವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡೋಣ ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ನಿಮ್ಮೆಲ್ಲರೂ ಕೂಡ ಮತ್ತೆ ಶುಭ ಹಾರೈಸಿ ಸಿದ್ದರಾಮಯ್ಯನವ್ರಿಗೆ ಇನ್ನ ಹೆಚ್ಚಿಗೆ ಶಕ್ತಿ ನೀವು ಕೊಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ಬಂಧುಗಳೇ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.